ప్రస్థపురమను మిడుగలే
ಸಂಕೀರ್ಣವಾಗುತ್ತಿರುವಂತಹ ಮನುಷ್ಯ ಮನುಷ್ಯನ ಸಂಬಂಧ, ವ್ಯಾವಹಾರಿಕವಾಗುತ್ತಿರುವ ಜಗತ್ತು, ಇದಕ್ಕೆ ಕಲಾ ಮಾಧ್ಯಮ ಕೂಡ ಹೊರತಲ್ಲ. ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನ ಬೆಳೆಯುತ್ತಿರುವ ವಾತಾವರಣ ನೋಡಿದರೆ ನಿಮಗೆ ಗೊತ್ತಾಗಬಹುದು ವ್ಯವಹಾರ ಎಷ್ಟರ ಮಟ್ಟಿಗೆ ಬಂದಿದೆ ಅಂತ. ಆಪ್ತಮಿತ್ರ ಚಿತ್ರದಿಂದ ಕಥೆಯಾಧಾರಿತವಾದಂಥ ಯಕ್ಷಗಾನ ಅಂತ ಪ್ರಚಾರ ಕೊಡ್ತಾರೆ. ಒಂದು ಬಾಕಿ ಉಂಟು, ಯಾರಾದರೂ ಮಾಡುವುದಿದ್ರೆ ಒಂದು ಹೇಳಬಹುದು. ವಿಶೇಷ ಆಕರ್ಷಣೆ ಇವತ್ತಿನ ಯಕ್ಷಗಾನದಲ್ಲಿ, ಒಂದು ಪದಕ್ಕೆ ಭಾಗವತರು ಕುಣಿಯುತ್ತಾರೆ ಅಂತ ಇಷ್ಟ ನನಗೆ ಬರಲಿಲ್ಲ. ಯಾರಾದರೂ ಮಾಡುವವರಿದ್ದರೆ ಒಂದು ಒಳ್ಳೆ ಅವಕಾಶ ಉಂಟು. ಇದು ತನಕ ಒಂದು ಪದ್ಯಕ್ಕೆ ಈ ಯಕ್ಷಗಾನದಲ್ಲಿ ಭಾಗವತರು ಕುಣಿಯುತ್ತಾರೆ ಅಂತ ಅಡ್ವರ್ಟೈಸ್ ಬರಲಿಲ್ಲ ಅಂತ ಯಕ್ಷಗಾನದಲ್ಲಿ ಮುಂದೆ ಬರುದಿತ್ತು. ಸಾಧಾರಣ ವೇದಿಕೆಯಲ್ಲಿ ಎಲ್ಲ ಕಲಾವಿದರನ್ನು ಕುಣಿಸುತ್ತಿರುವಂತಹ ಈ ಭಾಗವತರುಗಳು ಇವತ್ತು ಈ ಮನೆ ಮಂದಿಯನ್ನು ಕುಣಿಸಲಿಲ್ಲ, ಸಮಯಕ್ಕೆ ಸರಿಯಾಗಿ ಇಲ್ಲಿ ಬಂದಿದ್ದಾರೆ, ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ, ಯಕ್ಷ ಲೋಕವನ್ನು ಸೃಷ್ಟಿಸಿದ್ದಾರೆ. ಇದು ಹೌದು ಮಾತು ಅಂತಾದರೆ ನಮ್ಮೆಲ್ಲರ ಸ್ಫೂರ್ತಿ ಅವರಿಗೆ ಸಲ್ಲಬೇಕು. ಈ ಹೊತ್ತಿನಲ್ಲಿ ವೇದಿಕೆಯ ಮೇಲೆ ಸಂಪನ್ನಿಸಿದ ಎಲ್ಲ ಕಲಾವಿದರುಗಳನ್ನು ಮನೆಯವರ ಪರವಾಗಿ ತುಂಬು ಹೃದಯದಿಂದ ನಾನು ಕೃತಜ್ಞತಾಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತೇನೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಇನ್ನು ಉತ್ತಮವಾಗಿ ಇವರು ಕಲಾ ಸೇವೆಯನ್ನು ಮಾಡಲಿ ಎಂಬ ಅಭಿಲಾಷೆ ನಮ್ಮದು. ಮುಖ್ಯವಾಗಿ ವಟುವಿಗೆ ಆಶೀರ್ವಚನವನ್ನು ಕೊಡುವಂತಹ ಹೊತ್ತು ಇದೀಗ ಸನ್ನಿಹಿತವಾಗಿದೆ. ಆಗಮಿಸಿದಂತಹ ಹಾಗೂ ಈ ಯಕ್ಷಗಾನದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡು ಇಷ್ಟು ಹೊತ್ತು ಏನೂ ಮಾತಾಡದೆ ಮೌನವಾಗಿ ಹಾಡುಗಳನ್ನು ಕೇಳಿದ್ದೀರಿ ನೀವು, ನಿಮ್ಮ ಆಸಕ್ತಿದಾಯಕವಾಗಿ ಹೆಚ್ಚಾಗಿ ಹೇಗಾಗ್ತದೆ ಅಂದರೆ ಫೋನಲ್ಲೇ ಮಾತುಕತೆ ನಡೀತದೆ, ಅಶೋಕನ ಮಗನ ಉಪನಯನ ಉಂಟು ಅಲ್ಲಿ ಪಟ್ಟಾಂಗ ಹಾಕಬಹುದು ಅಂತ. ಕೆಲವರಿಗೆ ಅದಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಬೇಸರವೂ ಇರಬಹುದು, ಆದರೆ ಸಭಾಂಗಣ ನೋಡಿದಾಗ ಆ ಬೇಸರಕ್ಕೆ ಕಾರಣ ಇಲ್ಲ, ಎಲ್ಲರೂ ಸಂತೋಷದಿಂದ ಸ್ವೀಕರಿಸಿದ್ದೀರಿ ಎಂಬ ಅನಿಸಿಕೆ. ಪ್ರೇಕ್ಷಕ ವರ್ಗಕ್ಕೆ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೇವೆ. Thank you.
Thank you.